ಕುಲದ ಸ್ಫೂರ್ತಿ ದೇವತೆ ಹೇಮರೆಡ್ಡಿ ಮಲ್ಲಮ್ಮ. ಸಂಪತ್ತಿಗೆ ಸೊಕ್ಕಬೇಡಿ. ಸಿರಿ ಬಂದ ಕಾಲಕ್ಕೆ ಮೈಮರೆಯದೆ ದಾನ ಧರ್ಮ ಮಾಡುವುದರ ಮೂಲಕ ತನ್ನ ಬಳಗದವರು ದಾನಗುಣ ಬೆಳೆಸಿಕೊಳ್ಳಬೇಕು. ಇದು ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮ ತನ್ನ ಸಮುದಾಯದ ಜನರಿಗೆ ತನ್ಮೂಲಕ ಒಟ್ಟಾರೆ ಸಮಾಜಕ್ಕೆ ನೀಡಿದ ಬಹು ತೂಕದ ಸಂದೇಶ. ದಾನದ ಮಹತ್ವವನ್ನು, ಸಹನೆಯ ಪಾಠವನ್ನು, ಸಾಧ್ವಿತನ ಪಾವಿತ್ರ್ಯವನ್ನು ಲೋಕಕ್ಕೆ ಮನದಟ್ಟು ಮಾಡಿದ ಮಲ್ಲಮ್ಮನ ಸಂದೇಶ ಆದರ್ಶಪ್ರಾಯವಾದದ್ದು. ಪರರ ಸ್ವತ್ತು ಕಬಳಿಸುವ ದುರ್ಗುಣ, ಕೋಪಾಕ್ರೋಶ, ಸ್ವೇಚ್ಛಾಚಾರ ವರ್ತನೆಗಳೇ ತುಂಬಿ ತುಳುಕುತ್ತಿರುವ ಇಂದಿನ ಸಮಾಜಕ್ಕೆ ಮಲ್ಲಮ್ಮನ ಸಂದೇಶ ದಿಕ್ಸೂಚಿಯಂತಿದೆ. ಆದರ್ಶ ಪಥದಲ್ಲಿ ಮಹಾಜ್ಯೋತಿಯಾಗಿ ಪ್ರಜ್ವಲಿಸಿದ ಸಾಧ್ವಿ ಮಲ್ಲಮ್ಮ ತನ್ನ ದೈವಭಕ್ತಿ, ಕಾಯಕ ನಿಷ್ಠೆ, ದಾನ ಧರ್ಮದಿಂದ ಪ್ರಸಿದ್ಧಿ ಪಡೆದ ಸ್ತ್ರೀರತ್ನ. ಸುಖ ದುಃಖ, ಶಾಂತಿ ಸಹನೆ, ನಿಂದೆ ನಿರಾಕರಣೆ, ಹೀಗೆ ಜೀವನದಲ್ಲಿ ಬರುವ ಎಲ್ಲವನ್ನ ಸಮಚಿತ್ತದಿಂದ ಸ್ವೀಕರಿಸಿದ ಭೂಮಿ ತೂಕದ ಸಾಕಾರ ಮೂರ್ತಿ ಈಕೆ. ತನ್ನ ಪರಮ ಭಕ್ತಿಯ ಅನನ್ಯ ಮಾರ್ಗದಿಂದ ಶ್ರೀಶೈಲದ ಆದಿದೈವ ಮಲ್ಲಿಕಾರ್ಜುನನನ್ನ ಸಾಕ್ಷಾತ್ಕರಿಸಿಕೊಂಡ ಮಲ್ಲಮ್ಮನ ಬದುಕು ಇಂದಿಗೂ ಅನುಕರಣೀಯ ಮತ್ತು ಸ್ಫೂರ್ತಿದಾಯಕ. ಮೋಕ್ಷ ಪಡೆಯಲು ಲೌಕಿಕ ಪ್ರಪಂಚವನ್ನು ತ್ಯಾಗ ಮಾಡದೆ ಸಂಸಾರದಲ್ಲಿದ್ದುಕೊಂಡೇ ಸದ್ಗತಿ ಹೊಂದಬಹುದು ಎನ್ನುವುದು ತೀರಾ ಸರಳವಾಗಿ ರುಜುವಾತು ಮಾಡಿದಾಕೆ ಮಲ್ಲಮ್ಮ. ಕೊನೆಗಾಲದಲ್ಲಿ ತನ್ನ ಬಂಧು ಬಳಗಕ್ಕೆ ಎಂದೆಂದಿಗೂ ಬಡತನ ಬಾರದಿರಲೆಂಬ ವರ ಪಡೆದು ಸದ್ಗತಿ ಹೊಂದುವ, ಪರಹಿತಕ್ಕಾಗಿ ಅಂಬಲಿಸಿದ ವಿಶಾಲ ಹೃದಯಿ ಮಲ್ಲಮ್ಮ. ಹೇಮರೆಡ್ಡಿ ಮಲ್ಲಮ್ಮ, ಸಕಲ ರಟ್ಟಿ ಕುಲ ಬಾಂಧವರಿಗೆ ಜೀವನ ಪರ್ಯಂತ ಆದರ್ಶ ಬದುಕನ್ನು ತೋರಿದ ಹೇಮರೆಡ್ಡಿ ಮಲ್ಲಮ್ಮ ಯಾವುದೇ ವಚನಗಳನ್ನು ರಚಿಸಲಿಲ್ಲ, ಯಾವುದೇ ಸಾಹಿತ್ಯ ಕೃಷಿ ನಡೆಸಲಿಲ್ಲ. ಆದರೆ ಅವಳ ಆದರ್ಶಮಯ ಬಾಳೆ ಬೃಹತ್ ಪುಣ್ಯಗ್ರಂಥವಾಗಿದೆ, ಎಂಥವರಿಗೂ ಸ್ಫೂರ್ತಿದಾಯಕವಾಗಬಲ್ಲ ಪ್ರೇರಕ ಕೃತಿಯಾಗಿದೆ. ಇವತ್ತಿಗೂ ಹೇಮರೆಡ್ಡಿ ಮಲ್ಲಮ್ಮ ಅಂದ ತಕ್ಷಣ ಪರಮ ಭಕ್ತಿ ಕಣ್ಣಿಗೆ ಕಟ್ಟುತ್ತದೆ. ಅವಳ ಭೂಮಿ ತೂಕದ ಸಹನೆ ಹೃದಯ ಶ್ರೀಮಂತಿಕೆ ಎದೆಯನ್ನು ತಂಪುಗೊಳಿಸುತ್ತದೆ. ಜನಪದ ಸಾಹಿತ್ಯದಲ್ಲಿ ಸಿಂಹಪಾಲು ಆವರಿಸಿಕೊಂಡಿರುವ ಮಲ್ಲಮ್ಮ ತನ್ನ ಲೋಕಹಿತ ಕಾರ್ಯಗಳಿಂದ, ಪವಾಡ ಸದೃಶ್ಯ ನಡೆಗಳಿಂದ ಲೋಕ ವಿಖ್ಯಾತವಾದ ಮಹಾಶರಣೆ, ಸ್ತ್ರೀಕುಲದ ಅನರ್ಘ್ಯ ರತ್ನ, ಹೆಣ್ಣು ಮಕ್ಕಳ ಪಾಲಿಗೆ ಎಂದು ಮರೆಯದ ಮಾಣಿಕ್ಯ. ಹುಟ್ಟಿದರೆ ಮಲ್ಲಮ್ಮನಂತಹ ಮಗಳು ಹುಟ್ಟಬೇಕು, ಸಿಕ್ಕರೆ ಮಲ್ಲಮ್ಮನಂತಹ ಸೊಸೆ ಸಿಗಬೇಕು, ಮಲ್ಲಮ್ಮನಂತಹ ಸಾಧ್ವಿ ಮಡದಿಯಾಗಿ ದೊರೆಯಬೇಕು ಎಂದು ಜನ ತಮ್ಮ ನಿತ್ಯ ಬದುಕಿನಲ್ಲಿ ಮಲ್ಲಮ್ಮಳನ್ನು ಉದಾಹರಿಸುತ್ತಾರೆ. ಮಲ್ಲಮ್ಮ ಆ ಮಟ್ಟಿಗೆ ಜನರ ಬದುಕಿನ ಸ್ಫೂರ್ತಿ ಚೇತನವಾಗಿ ಹೋಗಿದ್ದಾಳೆ. ನಲವಡಿಯ ಶ್ರೀಕಂಠಶಾಸ್ತ್ರಿಗಳು ಇತ್ತೀಚೆಗೆ ಬರೆದಿರುವ ಹೇಮರೆಡ್ಡಿ ಮಲ್ಲಮ್ಮನ ನಾಟಕ ಒಳ್ಳೆಯ ಪ್ರಖ್ಯಾತಿ ಪಡೆದಿದೆ. ಶಿಶುನಾಳ ಶರೀಫ ಶಿವಯೋಗಿಗಳು ಮಲ್ಲಮ್ಮನನ್ನು ಕುರಿತು ರಚಿಸಿರುವ ಒಂದು ಮಹತ್ವಪೂರ್ಣ ಪದ್ಯವಿದೆ. ಜನರ ಬಾಯಿಯಲ್ಲಿರುವ ಬೆಂಕಿಯ ದಾನದ ಮಲ್ಲಮ್ಮ, ಸೊಸೆ ಇದ್ದರ ಮಲ್ಲಮ್ಮನಂತಾಗಿರಬೇಕ ಮುಂತಾದ ಜಾನಪದ ಹಾಡುಗಳ ಸಂಗ್ರಹ ಕಾರ್ಯ ಆಗಬೇಕಿದೆ. ಹಾಗೆ ನೋಡಿದರೆ ಮಲ್ಲಮ್ಮ ಒಂದು ಕುಲ ಸಮುದಾಯಕ್ಕೆ ಮಾತ್ರ ಸೀಮಿತವಾಗಿ ಉಳಿದ ಸಾಧ್ವಿಯಲ್ಲ. ಸಮಾಜದ ಸಮಸ್ತ ಜನಾಂಗವು ಮಲ್ಲಮ್ಮಳಲ್ಲಿ ತಮ್ಮ ನಿರೀಕ್ಷೆಯ ಆದರ್ಶ, ಅಮ್ಮ, ಸೊಸೆ, ಮಗಳು, ಪತ್ನಿಯನ್ನು ಕಾಣುತ್ತಾರೆ. ಗಮನಾರ್ಹವೇನೆಂದರೆ ಶರಣರ ನಾಡು ಶ್ರೀಶೈಲವು ಹೇಮರೆಡ್ಡಿ ಮಲ್ಲಮ್ಮ ಹಾಗೂ ಅಕ್ಕ ಮಹಾದೇವಿಯರ ದೆಸೆಯಿಂದ ಬಹು ಮಹತ್ವ ಪಡೆದಿದೆ. ಅದರಲ್ಲೂ ಹೇಮರೆಡ್ಡಿ ಮಲ್ಲಮ್ಮ ಇಲ್ಲಿ 600 ವರ್ಷಗಳಿಂದ ಸಣ್ಣ ದೇಗುಲದಲ್ಲಿ ನೆಲೆಸಿದ್ದಾಳೆ. ತನ್ನ ಪವಿತ್ರತೆಯಿಂದ ಈಕೆ ಕೇವಲ ಸ್ಫೂರ್ತಿ ಮಾತ್ರವಲ್ಲ, ದೈವವೇ ಆಗಿರುವುದು ವಿಶೇಷ. ಜನರ ತನುಮನದಲ್ಲಿ ದೈವವಾಗಿ, ಸ್ಫೂರ್ತಿಯಾಗಿ, ಮಾದರಿ ಮಹಿಳೆಯಾಗಿ ನೆಲೆಸಿರುವ ಹೇಮರೆಡ್ಡಿ ಮಲ್ಲಮ್ಮನು ರಾಮ ಕೃಷ್ಣರಂತೆ ವಿಶೇಷ ಶಕ್ತಿಯಿಂದ ಸಾಕ್ಷಾತ್ ದೈವತ್ವಕ್ಕೇರಿದ್ದಾಳೆ.
ಜನರ ಒತ್ತಾಸೆಯ ಫಲವಾಗಿ ಮಲ್ಲಮ್ಮನ ಕಣ್ಣೀರಿನ ಸ್ಥಳದ ಸುತ್ತಮುತ್ತ 2 ಎಕರೆ ಜಮೀನನ್ನು ತೆಗೆದುಕೊಂಡು ರೆಡ್ಡಿ ಸಮಾಜದ ವತಿಯಿಂದ ಹೇಮರೆಡ್ಡಿ ಮಲ್ಲಮ್ಮನ ಭವ್ಯವಾದ ಗುಡಿ ಕಟ್ಟಿಸಲಾಗಿದೆ. 2010 ಮೇ 26 ಉದ್ಘಾಟನೆಯಾದ ಸದರಿ ದೇಗುಲ ನಿರ್ಮಾಣಕ್ಕೆ ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ, ತಮಿಳುನಾಡಿನ ಕುಲಬಾಂಧವರು ಉದಾರ ನೆರವು ನೀಡಿದ್ದಾರೆ. ಕಳೆದ 600 ವರ್ಷಗಳಿಂದ ಮಲ್ಲಮ್ಮನ ಕಣ್ಣೀರು ಕ್ಷೇತ್ರದಲ್ಲಿ 4 ಹಾಸುಗಲ್ಲುಗಳ ಒಂದು ಸಣ್ಣ ಗುಡಿ ಮಾತ್ರ ಇತ್ತು. ಈಗ ಅಲ್ಲಿ ಸುಂದರ ಭವ್ಯ ದೇವಾಲಯವಾಗಿದೆ. ರಸ್ತೆ, ವಿದ್ಯುತ್, ಕುಡಿಯುವ ನೀರು ಎಲ್ಲ ಸೌಕರ್ಯಗಳನ್ನು ಕಲ್ಪಿಸಲಾಗಿದೆ. ನಿತ್ಯ 100+ ಭಕ್ತರು ಇಲ್ಲಿಗೆ ದರ್ಶನಕ್ಕೆ ಬರ್ತಾರೆ. ಇದು ಭಾವೈಕ್ಯದ ಸಂಗಮ ಕ್ಷೇತ್ರವೂ ಆಗಿದೆ. ಹಲವು ಮಹನೀಯರ ಶ್ರಮ ಶ್ರದ್ಧೆಯಿಂದ ನಿರ್ಮಾಣಗೊಂಡಿರುವ ಶ್ರೀಶೈಲ ಹೇಮರೆಡ್ಡಿ ಮಲ್ಲಮ್ಮನ ದೇವಾಲಯ ಇವತ್ತು ಸುಪ್ರಸಿದ್ಧ ಯಾತ್ರಾಸ್ಥಳವಾಗಿರುವುದು ಗಮನಾರ್ಹ. ಶ್ರೀಶೈಲದಲ್ಲಿ ಮಾತ್ರವಲ್ಲ, ಮಹಾಮಾತೆ ಮಲ್ಲಮ್ಮನ ಹೆಸರಿನ ಅನೇಕ ದೇಗುಲಗಳು ದೇಶಾದ್ಯಂತ ತಲೆ ಎತ್ತಿ ನಿಂತಿವೆ. ಊರೂರು ಕೇರಿ ಕೇರಿಗಳಲ್ಲಿ ಸ್ಫೂರ್ತಿ ದೇವತೆಯಾಗಿ ಜನಮನ ಬೆಳಗುತ್ತಿದ್ದಾಳೆ. ಮಲ್ಲಮ್ಮ ಮತ್ತಷ್ಟು ಭಕ್ತರ ತನುಮನ ತಣಿಸಲಿ ಎಂದು ಆಶಿಸೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಬಂಧುಗಳೇ, ನಮಸ್ಕಾರ.